ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಇವತ್ತು ರಕ್ತಹೀನತೆ ಬಗ್ಗೆ ತಿಳಿಸ್ಕೊಡ್ತೀನಿ ರಕ್ತಹೀನತೆ ಯಾಕಾಗುತ್ತೆ ಹೆಂಗಾಗುತ್ತೆ ಅದರಿಂದ ಯಾವೆಲ್ಲ ಸಮಸ್ಯೆಗಳಾಗುತ್ತೆ ಅದರಿಂದ ಏನು ಯಾವ ರೀತಿ ನಾವು ಮನೆಮದ್ದುಗಳು ಮಾಡ್ಕೋಬೇಕು ಯಾವ ರೀತಿ ನಾವು ಆಹಾರ ವಿಹಾರ ಮಾಡ್ಕೋಬೇಕು ಯಾವೆಲ್ಲ ಔಷಧಿಗಳು ತಗೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಸಿಂಪಲ್ಲಾಗಿ ಯಾವೆಲ್ಲ ಕಾರಣಗಳಿಂದ ಫಸ್ಟ್ ಮನೆ ಇವಾಗ ಈ ರಕ್ತಹೀನತೆ ಬರುತ್ತೆ ಅಂತ ನೋಡ್ಕೊಂಬರೋಣ ಮೇನ್ ಆಗಿ ಅಂತೇಳಿದ್ರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತಹೀನತೆ ಆಗೋದು ಅಥವಾ ರಕ್ತದ ಕೊರತೆ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ ಮತ್ತೊಂದು ಅಂತ ಹೇಳಿದ್ರೆ ಪೀರಿಯಡ್ಸ್ ಏನಾದರೂ ಜಾಸ್ತಿ ಹೋಗ್ತಾ ಇತ್ತು ಪೀರಿಯಡ್ ಸರಿಯಾಗಿ ಏನೋ ಪೀರಿಯಡ್ಸ್ ಏನಾದರೂ ಜಾಸ್ತಿ ತಿಂಗಳಲ್ಲಿ ಎರಡು ಮೂರು ಸರಿ ಆಗೋದು ಅಥವಾ ದಿನ ಪೀರಿಯಡ್ಸ್ ಅಂದರೆ ಜಾಸ್ತಿ ಹೋಗೋದು ಯಾವಾಗ ಮುಟ್ಟಾದರೂ ಕೂಡ ಜಾಸ್ತಿ ಮುಟ್ಟೋಗೋದು ಆದಾಗ್ಲೂ ಕೂಡ ಈ ರಕ್ತಹೀನತೆ ಆಗುತ್ತೆ ಜೊತೆಗೆ ಮೂಲವ್ಯಾಧಿ ಆಗಿ ರಕ್ತ ಕೊರತೆ ಆಗ್ಬೋದು ಅಥವಾ ಯಾವಾಗ ಆಕ್ಸಿಡೆಂಟ್ಸ್ ಆಗಿರ್ಬೋದು ಕಟ್ ಇಂಜುರೀಸ್ ಆಗಿರ್ಬೋದು ಅವಾಗಲೂ ಕೂಡ ರಕ್ತಹೀನತೆ ಆಗೋದು ಸರ್ವೇ ಸಾಮಾನ್ಯ ಸೊ ಅದಕ್ಕೆ ಏನು ಗಾಬರಿ ಮಾಡಬೇಡಿ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇದೆ ಅದು ಏನು ಅಂತಂದ್ರೆ ಬೋರ್ ಬೋನ್ ಮ್ಯಾರೋ ಡಿಸಾರ್ಡರ್ಸ್ ಇರುವಾಗಲೂ ಕೂಡ ರಕ್ತಹೀನತೆ ಆಗೋದು ಸರ್ವೆ ಸಾಮಾನ್ಯ ಸೊ ಅದಕ್ಕೇನು ಗಾಬರಿ ಮಾಡಬೇಡಿ ಕೆಲವೊಂದು ಮೆಡಿಸಿನ್ಸ್ಗಳೆಲ್ಲ ಹೇಳ್ತಾ ಹೋಗ್ತೀನಿ ಅವ್ನು ಫಾಲೋಅಪ್ ಮಾಡ್ತಾ ಬನ್ನಿ ಇವಾಗ ಫಸ್ಟ್ ನಾವು ರಕ್ತಹೀನತೆ ಇರುವಾಗ ನಾವು ಯಾವೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇವಾಗ ಐರನ್ ಡಿಫಿಶಿಯನ್ಸಿ ಇದು ಎಚ್ ಬಿ ಅಂತ ಒಂದು ಕೌಂಟ್ ಇರುತ್ತೆ ಆ ಹೆಚ್ ಬಿ ಕೌಂಟ್ ನ ಟೆಸ್ಟ್ ಮಾಡಿ ಆಮೇಲೆ ಐರನ್ ಕೊರತೆನ ಟೆಸ್ಟ್ ಮಾಡೋಕ್ಕೆ ಕೆಲವೊಂದು ಟೆಸ್ಟಿಂಗ್ ಬ್ಲಡ್ ಟೆಸ್ಟ್ಸ್ ಎಲ್ಲ ಇರುತ್ತೆ ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಏನೋ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇವಾಗ ಕೆಲವೊಂದು ಬೈಂಡಿಂಗ್ ಆಗ್ತಾ ಇರುತ್ತಾ ಅಂದ್ರೆ ಬೋನ್ ಮ್ಯಾರೋ ಟೆಸ್ಟ್ ಅಂತ ಇರುತ್ತೆ ಆ ಬೋನ್ ಮ್ಯಾರೋ ಟೆಸ್ಟ್ ಮಾಡೋದ್ರಿಂದ ಕೂಡ ಗೊತ್ತಾಗುತ್ತೆ ಕೆಲವೊಂದ್ಸರಿ ಇನ್ಫೆಕ್ಷನ್ಸ್ ಆಗುತ್ತೆ ಅವಾಗಿಂದೂ ಕೂಡ ಈ ರೀತಿ ರಕ್ತ ಕೊರತೆ ಆಗೋದು ಸರ್ವೇ ಸಾಮಾನ್ಯ ಸೊ ಅದಕ್ಕೇನು ಗಾಬರಿ ಮಾಡಬೇಡಿ ನಾವು ಕೆಲವೊಂದು ಮನೆಮದ್ದುಗಳಿಂದ ವಾಸಿ ಮಾಡ್ಬೋದು ಯಾವೆಲ್ಲ ಮನೆಮದ್ದುಗಳು ಮಾಡ್ಕೋಬೇಕು ಅಂತ ನೋಡ್ಕೊಂಡು ಮೇನ್ ಆಗಿ ಈ ಏನೋ ಬೆಟ್ಟದ ನಲಿಕಾಯಿಂದ ಮಾಡಿರ್ತಕ್ಕಂಥ ಏನೋ ಈ ಪಿಕ್ಕಲ್ ಆಗಿರ್ಬೋದು ಅಥವಾ ಬೆಟ್ಟದ ನಲಿಕಾಯಿಂದ ಬೆಟ್ಟದ ನಲಿಕಾಯಿ ಪುಡಿನೇ ನೀವು ದಿನ ಒಂದೊಂದು ಚಮಚ ತಗೊಳ್ತಾ ಬನ್ನಿ ನೀರಲ್ಲಿ ಹಾಕೊಂಡು ಖಂಡಿತವಾಗ್ಲು ನಿಮಗೆ ರಕ್ತಹೀನತೆ ಇರೋದನ್ನ ನಾವು ವಾಸಿ ಮಾಡ್ಕೋಬಹುದು ಮೇನ್ ಆಗಿ ಬೆಟ್ಟದ ನಲಿಕಾಯಲ್ಲಿ ವಿಟಮಿನ್ ಸಿ ಇರುತ್ತೆ ಆ ವಿಟಮಿನ್ ಸಿ ಇರ್ತಕ್ಕಂಥ ಏನು ನಮ್ಮ ದೇಹಕ್ಕೆ ಬೇಕಾಗ ಬೇಕಾಗುತ್ತೆ ಆ ವಿಟಮಿನ್ ಸಿ ಯಾವಾಗ ನಮಗೆ ದೊರಕ್ತಾ ಹೋಗುತ್ತೋ ಅವಾಗ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ನೀವು ದಿನ ಒಂದೊಂದು ಬೆಟ್ಟದ ಬೆಟ್ಟದ್ನಲ್ಲಿಕಾಯಿನ ಪ್ರೆಗ್ನೆನ್ಸಿ ಟೈಮಲ್ಲಿ ಅಲ್ಲಿ ಕೊಡ್ತಾ ಬನ್ನಿ ಬೆಳಗ್ಗೆ ಬೆಳಗ್ಗೆ ಒಂದ್ ಸ್ವಲ್ಪ ಮಧ್ಯಾಹ್ನ ಒಂದ್ ಸ್ವಲ್ಪ ರಾತ್ರಿ ಒಂದ್ ಸ್ವಲ್ಪ ಬರೀ ಬೆಟ್ಟದಲ್ಲಿಕಾಯಿನ ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮ್ಮ ಹೋಲ್ ಪ್ರೆಗ್ನೆನ್ಸಿ ಹನ್ನೆರಡಕ್ಕಿಂತ ಕೆಳಗಡೆ ಇಳಿಯೋದೇ ಇಲ್ಲ ಅಂದರೆ ಯೂಶ್ವಲಿ ಪ್ರೆಗ್ನೆನ್ಸಿ ಇರುವಾಗ ಏಳು ಎಂಟು ಮೂರು ನಾಲ್ಕು ಆಗೋದು ಸರ್ವೇ ಸಾಮಾನ್ಯ ಆದರೆ ನಾನು ಹೇಳ್ದಂಗೆ ಬರೀ ಬೆಟ್ಟದಲ್ಲೇ ಕಷ್ಟ ತಗೊಳ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಲ ಏನೋ ಹನ್ನೊಂದು ಪಾಯಿಂಟ್ಗಿಂತ ಕೆಳಗಡೆ ಇಳಿಯೋದೇ ಇಲ್ಲ ಕೆಲವೊಂದು ಸರಿ ಮುಟ್ಟು ಜಾಸ್ತಿ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ನಾನು ಎಲ್ಲ ಕಾರಣಗಳಿಂದ ನಾನು ಏನೆಲ್ಲ ನಾನು ಏನೆಲ್ಲ ಹೇಳಿದ್ದೀನಲ್ವಾ ಅವೆಲ್ಲ ಕಾರಣಗಳಿಂದ ರಕ್ತ ಕೊರತೆ ಆಗೋದು ಎಚ್ ಪಿ ಕೌಂಟ್ ಕಮ್ಮಿ ಆಗೋದು ಸರ್ವೇ ಸಾಮಾನ್ಯ ನಾನು ಹೇಳ್ದಂಗೆ ಬರೀ ಬೆಟ್ಟದಲ್ಲೇ ಕಾನೆ ತಿಂತ ಬನ್ನಿ ತುಂಬ ಫಾರ್ಮಲ್ ಸಿಗುತ್ತೆ ಇವಾಗ ಡ್ರೈ ಫ್ರೂಟ್ಸ್ ಅಷ್ಟೇ ತಿನ್ನಬೇಕು ಅಂತಲ್ಲ ಕೆಲವೊಂದ್ಸರಿ ಏನೋ ಬರೀ ಪುಡಿ ಅಷ್ಟೇ ತಿನ್ನಬೇಕು ಅಂತಲ್ಲ ಕೆಲವೊಂದು ಸರಿ ಡ್ರೈ ಫ್ರೂಟ್ ಸಿಗುತ್ತೆ ಆಮೇಲೆ ಕೆಲವೊಂದು ಸರಿ ಜಾಮೂನ್ ಥರ ಸಿಗುತ್ತೆ ಕೆಲವೊಂದು ನಿಮಗೆ ಬೆಟ್ಟದ್ನಲ್ಲಿ ಕಾಯ್ದುಗಳದು ಮೊರಬ್ಬ ಸಿಗುತ್ತೆ ಉಪ್ಪಿನಕಾಯಿ ಸಿಗುತ್ತೆ ಈ ಎಲ್ಲಗಳನ್ನು ಎಲ್ಲ ರೂಪದಲ್ಲೂ ಕೂಡ ನೀವು ತಿಂತ ಬನ್ನಿ ಇನ್ನು ಹೋಲ್ ಏನು ಈ ಬೆಟ್ಟದ ನೆಲೆಕಾಯಿ ಸಿಕ್ತು ಅಂತೇಳಿದ್ರೆ ಅದನ್ನ ತುರಿದು ಬಿಟ್ಟು ಅದು ಒಂಥರ ಒಣಗಿಸ್ಬಿಡಿ ಅದು ನಿಮ್ಗೆ ಕೊಬ್ಬರಿ ತರ ಆಗುತ್ತೆ ಆ ಕೊಬ್ಬರಿನ ಕೊಬ್ಬರಿನ ನೀವು ಊಟದಲ್ಲಿ ಎಲ್ಲ ತರದ ಅಡುಗೆದಲ್ಲೂ ಯೂಸ್ ಮಾಡ್ಬೋದು ಕೆಲ್ವೊಂದು ಚಿತ್ರಾನ್ನ ಆಗಿರ್ಬೋದು ಕೆಲವೊಂದು ಆಹಾರದಲ್ಲಿ ಎಲ್ಲ ಥರದಲ್ಲರೂ ಬೆಟ್ಟದ ನೆಲಕ ಯೂಸ್ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ಈ ಏನೋ ಉದ್ದಿನ ಬೆಳೆ ಇರುತ್ತಲ್ವ ಬೇಳೆನ ಸ್ವಲ್ಪ ನೂರು ಗ್ರಾಮ್ ಉದ್ದಿನಬೇಳೆ ತಗೊಳ್ಳಿ ಒಂದು ಕಟ್ಟು ಕರ್ಬೇವ್ ತಗೊಳ್ಳಿ ಅದಕ್ಕೂ ಕೂಡ ಒಂದ್ ಎರಡು ಚಮಚದಷ್ಟು ಬೆಟ್ಟ ಏನೋ ಬೆಟ್ಟದಲ್ಲಾಯಿ ಪೌಡರ್ ಹಾಕಿ ಒಂದು ನಾಲ್ಕೈದು ಕಾಳಷ್ಟು ಏನೋ ಈ ಕಾಳು ಹಾಕಿ ಅಥವಾ ಒಂದು ಹತ್ತು ಕಾಳಷ್ಟು ಕಾಣದ್ ಕಾಳು ಮೆಣಸು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲೈಟಾಗಿ ಇವನ್ನೆಲ್ಲವನ್ನೂ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿಟ್ಕೊಂಡು ಆ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಷ್ಟು ಒಂದೊಂದು ಚಮಚ ನೀವು ನೀರಲ್ಲಿ ಹಾಕೊಂಡಾದ್ರು ತಗೊಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ರಕ್ತದ ಹೀನತೆ ವಾಸಿ ವಾಸಿಯಾಗುತ್ತೆ ಯಾವುದೇ ತರ ಮೆಡಿಸಿನ್ಸ್ ಬೇಕಾಗಿಲ್ಲ ಅದ್ರ ಜೊತೆಗೆ ನಿಮಗೆ ಇವಾಗ ಆಹಾರದಲ್ಲಿ ಏನೆಲ್ಲ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರೋಣ ಆಹಾರದಲ್ಲಿ ನಾವು ಏನೆಲ್ಲ ತಗೊಳ್ಳೋದ್ರಿಂದ ರಕ್ತದ ರಕ್ತದ ಕೊರತೆ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ನಾನು ತಿಳಿಸ್ಕೊಟ್ಟಂಗೆ ಬೆಟ್ಟದ ನಲ್ಲಿಕಾಯಿನ ಯೂಸ್ ಮಾಡ್ತಾ ಬನ್ನಿ ಆಹಾರದಲ್ಲಿ ಯಾವೆಲ್ಲ ಯಾವ ರೀತಿಯೆಲ್ಲ ಆಹಾರದಲ್ಲಿ ಯೂಸ್ ಮಾಡ್ಕೋಬೋದು ಅಂತೇಳಿದ್ರೆ ಇವಾಗ ಬೆಟ್ಟದ ನಲ್ಲಿಕಾಯ್ದು ಉಪ್ಪಿನಕಾಯಿ ತಿನ್ಬೋದು ಬೆಟ್ಟದ ನಲ್ಲಿಕಾಯ್ದು ಮೊರಬ ಮಾಡ್ಕೊಬೋದು ಬೆಟ್ಟದ ನಲ್ಲಿಕಾಯ್ದು ಲೇಹ್ಯ ಬರುತ್ತೆ ಲೇಹ್ಯ ಕೂಡ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಇರುತ್ತೆ ಆ ಲೇಹ್ಯ ಮಾಡ್ಕೊಳ್ಳಿ ಅಥವಾ ಬೆಟ್ಟದ ನಲಿಕಾಯಿ ಮೊರಬ್ಬ ಮಾಡಿ ಆಮೇಲೆ ಅದ್ರ ಜೊತೆಗೆ ನೀವು ಹಸಿ ಬೆಟ್ಟದಲ್ಲಿಕಾಯಿ ಸಿಕ್ಕಿದೆ ಅಂದರೆ ಅದನ್ನ ಚೆನ್ನಾಗಿ ಚೆನ್ನಾಗಿ ತುರಿದು ಬಿಟ್ಟು ನೀವು ಚಿತ್ರಾನ್ನ ಮಾಡ್ಕೋಬೋದು ತುಂಬ ಟೇಸ್ಟಿ ಇರುತ್ತೆ ಆಮೇಲೆ ಸರಿ ಪಲಾವಲ್ಲಿ ಹಾಕ್ಬೋದು ಸಾಂಬಾರಲ್ಲಿ ಹಾಕ್ಬೋದು ಯಾವುದೇ ಆಹಾರದಲ್ಲೂ ಕೂಡ ಬೆಟ್ಟದ ನೆಲೆಕಾಯಿ ಯೂಸ್ ಮಾಡಿ ಇನ್ಸ್ಟೆಡ್ ಆಫ್ ಏನೋ ನಿಂಬೆಣ್ಣು ಯೂಸ್ ಮಾಡೋ ಜಾಗದಲ್ಲಿ ಬೆಟ್ಟದ ನಲೆಕಾಯಿ ಯೂಸ್ ಮಾಡ್ತಾ ಬನ್ನಿ ಅಲ್ಲಿ ಹುಳಿ ಕೊರತೆ ನಿವಾರಣೆ ಆಗುತ್ತೆ ಆವಾಗ ನಿಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಕೆಲವೊಂದ್ಸರಿ ಜ್ವರ ಬಂದಿರ್ಬೋದು ಅಥವಾ ಕೆಲವೊಂದ್ಸರಿ ಏನೆಲ್ಲ ಸಮಸ್ಯೆಗಳೆಲ್ಲ ಹೇಳಿದಿನಲ್ಲ ಅವರೆಲ್ಲರಿಗೂ ಕೂಡ ಬೆಟ್ ಏನು ರಕ್ತಹೀನತೆ ಆಗಿರುತ್ತೆ ಅಂಥವರು ನೀವು ಈ ರೀತಿ ಅಡುಗೆಗಳ್ನ ಮಾಡಿಕೊಡಿ ಖಂಡಿತವಾಗ್ಲೂ ಅವರಿಗೆ ರಕ್ತದ ಕೊರತೆ ಏನೋ ನಿವಾರಣೆ ಆಗೋದಕ್ಕೆ ಖಂಡಿತ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದೆಲ್ಲ ಏನೆಲ್ಲ ಆಹಾರ ತೊಗೋಬೋದು ಅಂತೇಳಿದ್ರೆ ಏನು ಪಾಲಕ್ ಸೊಪ್ಪು ಮೆಂತೆ ಸೊಪ್ಪು ಆ ರೀತಿ ಎಲ್ಲ ಸೊಪ್ಪುಗಳ್ನೂ ಯೂಸ್ ಮಾಡಿ ದಂಟಿನ ಸೊಪ್ಪು ಆಮೇಲೆ ಈ ಬಸ್ಲೆ ಸೊಪ್ಪು ಇವನ್ನೆಲ್ಲ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ರಕ್ತಹೀನತೆ ಕೊರತೆ ಇರೋದು ನಿವಾರಣೆ ಆಗುತ್ತೆ ಜೊತೆಗೆ ಉದ್ದಿನ ಬೇಳೆ ಮತ್ತೆ ಕೆಲವೊಂದು ಬೇಳೆಕಾಳುಗಳು ಅಂದ್ರೆ ಬೇಳೆ ಆಗಿರ್ಬೋದು ಆ ಏನೋ ಅಕ್ಕಿ ಆಗಿರ್ಬೋದು ಮತ್ತೆ ಏನೋ ರಾಗಿ ಆಗಿರ್ಬೋದು ಇವನ್ನ ಜಾಸ್ತಿ ತಿಂತ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ರಕ್ತಹೀನತೆ ವಾಸಿಯಾಗುತ್ತೆ ಜೊತೆಗೆ ಬೀಟ್ರೋಟು ಆಮೇಲೆ ಕ್ಯಾರೆಟು ಮೂಲಂಗಿ ಗುಳನು ತಿನ್ನೋದ್ರಿಂದ ಕೂಡ ರಕ್ತಹೀನತೆ ಕೊರತೆ ವಾಸಿಯಾಗುತ್ತೆ ಅಂತ ಹೇಳ್ಬೋದು ಇವಾಗ ಹಂಗಾದರೆ ಆಯುರ್ವೇದ ಟ್ರೀಟ್ಮೆಂಟ್ ಏನು ಮಾಡ್ಕೋಬೇಕು ಅಂತ ನೋಡ್ಕೊಂಬ್ರಣ ಆಯುರ್ವೇದ ಟ್ರೀಟ್ಮೆಂಟ್ ಅಂತ ಬಂದಾಗ ನಿಮಗೆ ಬೋನ್ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ ಕೆಲವೊಂದು ವೈರಲ್ ಇನ್ಫೆಕ್ಷನ್ಸ್ ಇಂದ ಆಗಿ ರಕ್ತಹೀನತೆ ಆಗಿರುತ್ತೆ ಆ ಥರ ಸಂದರ್ಭ ಇರುವಾಗ ಅಮೃತ ಕಷಾಯ ಅಂತ ಇರುತ್ತೆ ಆ ಪಾಚನ ಅಮೃತ ಕಷಾಯನ ದಿನ ಒಂದೊಂದು ಗಂಟೆ ಒಂದ್ ಗಂಟೆಗೆ ಒಂದ್ಸರಿ ಗಂಟೆಗೆ ಒಂದ್ಸರಿ ಕುಡಿತಾ ಬಂದ್ರೆ ರಕ್ತಹೀನತೆ ಕೊರತೆ ಬೋನ್ ಮ್ಯಾರೋಡಿಫಿಷಿಯನ್ಸಿ ಈ ಜ್ವರದಿಂದ ಬರ್ತಕ್ಕಂಥ ಏನೋ ಇಮ್ಯುನಿಟಿ ಪವರ್ ಕಮ್ಮಿಯಾಗಿ ಆಗ್ತಕ್ಕಂತ ಹೀನತೆ ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅದ್ರ ಜೊತೆಗೆ ತ್ರಿಫಲ ಚೂರ್ಣ ತಿನ್ಬೋದು ಜೊತೆಗೆ ಏನೋ ಏನು ಗಂಧ ಕವಟಿ ಮತ್ತೆ ಅಶ್ವಗಂಧ ಚೂಣ ಶುಕ್ರ ಮಾತ್ರ ಕವಟಿ ಅಂತ ಎಲ್ಲ ಇರುತ್ತೆ ಅವುಗಳ್ನ ತಗೊಳೋದ್ರಿಂದ ನಿಮಗೆ ಎಷ್ಟೇ ವರ್ಷಗಳಿಂದ ಎಷ್ಟೇ ಕಮ್ಮಿ ಬ್ಲಡ್ ಇದ್ರು ಕೂಡ ತ್ರೀ ಪಾಯಿಂಟ್ ಟೂ ಪಾಯಿಂಟ್ ಬ್ಲಡ್ ಇರುತ್ತೆ ನೀವು ಎಷ್ಟೊಂದ್ಸರಿ ಬ್ಲಡ್ ಎಲ್ಲ ಟ್ರಾನ್ಸ್ಫಿಷನ್ ಮಾಡಿಸ್ಕೊಂಡಿರ್ತೀರ ಹಂಗಾದ್ರೂ ಕೂಡ ನೀವು ರಕ್ತಹೀನತೆ ಕೊರತೆ ಜಾಸ್ತಿ ಆಗ್ತಿರತ್ತೆ ಹಂಗಿದ್ರೆ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡೋದ ಅವಶ್ಯಕತೆ ಇಲ್ಲ ಮಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆರೋಗ್ಯ ಭಾಗ ಯೂಟ್ಯೂಬ್ ಚಾನಲ್ ನಮಸ್ಕಾರ